ಒಂದು ಎಕರೆಯಲ್ಲಿ ಬೆಳೆದ ರೈತರ ಹಿರೇಕಾಯಿ ಹಾಗಲಕಾಯಿ ತರಕಾರಿ ಬೆಳೆ ಮಳೆಗಾಲಿಗೆ ನೆಲಕ್ಕೆ ಉರುಳಿ ಹಾನಿಯಾಗಿದೆ. ಇದ್ದ ಒಂದು ಎಕರೆಯಲ್ಲಿ ಅಂತರ ಬೆಳೆಯಾದ ಹಿರೇಕಾಯಿ ಹಾಗಲಕಾಯಿ ಹಾಗೂ ತರಕಾರಿ ಬೆಳೆ ಫಸಲಿಗೆ ಬಂದಿದ್ದು ಭಾರಿ ಮಳೆಗೆ ಸಿಲುಕಿ ಉರುಳಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಅಂತ ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಲನಕೊಪ್ಪ ಗ್ರಾಮದ ರೈತನಾದ ಶಿವಲಿಂಗಪ್ಪ ಅವರ ಜಮೀನಿನಲ್ಲಿ ಬೆಳೆದಂತಹ ಹಿರೇಕಾಯಿ ಹಾಗಲಕಾಯಿ ತರಕಾರಿ ಬೆಳೆ ಮಂಗಳವಾರ ರಾತ್ರಿ ಸುರಿದ ಭಾರಿ ಮಳೆಗೆ ಸಂಪೂರ್ಣ ನೆಲಕ್ಕೆ ಉರುಳಿ ಬಿದ್ದು ಹಾನಿ ಸಂಭವಿಸಿದೆ. ಎರಡು ಸಲ ಮಾತ್ರ ಮಾರ್ಕೆಟ್ಗೆ ತೆಗೆದುಕೊಂಡು ಹೋಗಿದ್ದೇವೆ. ಮೂರನೇ ಬಾರಿ ಹರಿಯಲು ಜಮೀನಿಗೆ ಹೋದಾಗ ಮಳೆಗಾಲಿಗೆ ಇಡೀ ಎಲ್ಲ ಬೆಳೆ ನಾಶವಾಗಿದೆ. ನಾವು ಬೆಳೆ ಬೆಳೆಯೋದಕ್ಕೆ ಭೂಮಿ ಉಳುಮೆ ಮಾಡಿ ಬೀಜ ರಸಗೊಬ್ಬರ ರೋಗ ತಡೆಗಟ್ಟುವ ಔಷಧ ಸಿಂಪಡಣೆ ಮಾಡಿದ್ದೇವೆ. ಬಳಿ ಮೇಲೆ ಕಟ್ಟಲು ತಂತಿ ಬಿದಿರಿನ ಕಟ್ಟಿಗೆ ಉಪಯೋಗಿಸಿ 40,000 ಖರ್ಚು ಮಾಡಿ ಬೆಳೆದಿದ್ದು ಈಗ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಈಗ ತರಕಾರಿ ಮಾರುಕಟ್ಟೆ ಬೆಲೆ ಗಗನಕ್ಕೆ ಏರಿದ್ದು ಸರಿಯಾಗಿ ಫಸಲು ನೀಡಿದರೆ ಅಂದಾಜು 100,000 ಲಾಭ ಬರ್ತಾ ಇತ್ತು ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ಬೇರೆ ಜಮೀನು ಕೂಡ ಇಲ್ಲ, ಇದ್ದ ಜಮೀನಿನಲ್ಲಿ ತರಕಾರಿ ಬೆಳೆದಿದ್ದು ಮಳೆಗಾಲಿಗೆ ಹಾಳಾಗಿದೆ. ಇದು ಅಂತರ ಬೆಳೆಯಾಗಿದ್ದು ನೆಲಕ್ಕೆ ಉರುಳಿದ್ರಿಂದ ಇಳುವರಿ ಸಂಪೂರ್ಣ ಕುಂಠಿತಗೊಂಡು ಫಸಲು ಸಿಗೋದಿಲ್ಲ. ಇನ್ನಾದರೂ ಮೇಲಾಧಿಕಾರಿಗಳಿಗೆ ಈ ಕಡೆ ಗಮನ ಹರಿಸಿ ಪರಿಹಾರವನ್ನು ನೀಡಬೇಕು ಅಂತ ರೈತ ಶಿವಲಿಂಗಪ್ಪ ಮಡ್ಲಿ ಅವರು ಮನವಿ ಮಾಡಿದ್ದಾರೆ. ಇನ್ನು ಮಾಹಿತಿ ತಿಳಿದು ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀ ಜೋಡಳ್ಳಿ ಭೇಟಿ ಮಾಡಿ ಪರಿಶೀಲನೆ ಮಾಡಿ ತೋಟಗಾರಿಕೆ ಬೆಳೆಯಾಗಿದ್ದು ನಾವು ಕೂಡ ಬೆಳೆ ಹಾನಿ ಕುರಿತು ಮೇಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುತ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ರೈತನಿಗೆ ಒಂದು ಪರಿಹಾರ ಸಿಗುತ್ತಾ ಇಲ್ವ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಪ್ರಕಾಶದ ಪದ್ಮಾಹದ ನ್ಯೂಸ್ ಧಾರವಾಡ. ಎದ್ರ ಸಂಬಂಧ ಆಗೈತೆ ರೀ, ಮಳೆ ಹೆಚ್ಚಿಗೆ ಆಗಿ ಒಟ್ಟು ಕುಸಿದ ನೀರು ಇಳದ ಗಾಳಿಗೆ ಹುಟ್ಟು ಒತ್ತಡದಿಂದ ಹೊಳ್ಕೊಂಡ್ಬಿಡತ್ತೆ ರೀ. ಹೊಳ್ಕೊಂಡ್ಬಿಟ್ಟೆ ಇದಾಗ ಏನು ನಮ್ಗೆ ಲಾಭ ಅಂತ ಹೇಳಿ ರೀ. ಖರ್ಚು ಒಂದು 40,000 ರೂಪಾಯಿ ಖರ್ಚು ಮಾಡಿದ್ದೀನಿ ರೀ. 40,000 ರೂಪಾಯಿ ಖರ್ಚು ಮಾಡಿದ್ರೆ ಬೆಳಗರಿ ಹೊಡೆದಂದ್ರೆ ಏನು ಮನಿ ಆಗೈತೆ ರೀ. ಹಾನಿ ಅಂದ್ರೆ ಏನ್ರಿ, ನಾವು ಭಾಳ ಅಂದ್ರೆ ಒಂದು 10,000 ರೂಪಾಯಿ ಇದ್ದ ಹೊಂಟಿಲ್ ರೀ. ಒಂದು 2,00,000 ಮಟ ಹೊಂಟೈತೆ ರೀ. ಈಗ ಇನ್ನೂ ಹೊಂಡದ್ರಿ ರೀ. ಅದು ಅಷ್ಟು ಲಾಸ್ ಆಗಿದೆ. ಏನೇನು ಹಾಳಾಗ್ಯಾವ ರೀ? ಈಗ ಬಂದೆ ಎನ್ಕ್ವೈರಿ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಯಾರಿ. ಆಯ್ತು ಅವ್ರಪ್ಪ, ಲಾಸ್ ಭಾಳ ಆಗೈತಿ. ನಾವು ನಿಮ್ಗೆ ನಿಮ್ದು 2,00,000 ಆಗೈತಿ ಅಂದ್ರು ನೀನು ಎಷ್ಟು ಆಗತ್ತೆ ಹೇಳಕ್ಕಂಗಿಲ್ಲ, ಮಾಡ್ತೇವೆ ಅಂತ ನೋಡ್ಕೊಂಡು ಹೇಳಿ ಹೋಗ್ಯಾರಿ. ನಿಮ್ಮ ಹೆಸರು ಹೇಳ್ರಿ? ಶಿವಲಿಂಗಪ್ಪ ಮಡ್ಲಿ ರೀ. ಸಾಕಿನ ಮರ್ಕಿಂಗಪ್ಪ.